ಈ ಕೊರೋನಾದ್ದು ಒಂದು ಹೊಸ ತಳಿ ಕಾಣಿಸ್ಕೊಂಡಿದೆ ಅಂತೆ. ಇದು ತುಂಬಾನೇ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತಂತೆ, ಇದು ತುಂಬಾ ಅಪಾಯಕಾರಿ ಅಂತೆ, ಇದಕ್ಕೆ ವ್ಯಾಕ್ಸಿನೇಷನ್ ನಾವೀಗೇನು ವ್ಯಾಕ್ಸಿನೇಷನ್ ತಗೋತಿದೀವಲ್ಲ ಆ ವ್ಯಾಕ್ಸಿನೇಷನ್ ಕೆಲಸ ಮಾಡಲ್ಲಂತೆ, ಏನೋ ಗೌರ್ಮೆಂಟ್ ಇಂದ ಲಾಕ್ಡೌನ್ ಮಾಡ್ತಾರಂತೆ, ಡಿಸೆಂಬರ್ 15 2 ತಿಂಗಳು ಲಾಕ್ಡೌನ್ ಮಾಡ್ತಾರಂತೆ. ಸೊ ನೆಕ್ಸ್ಟ್ ಕೇಸಸ್ ನಮ್ಮ ದೇಶದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲಿ ಕೂಡ, ಬೆಂಗಳೂರಲ್ಲೂ ಕೂಡ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದಾವಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ನೋಡಿ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಸುಮಾರು ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ದಾರೆ. ಈಗ ನೋಡೋದಾದ್ರೆ ಸೌತ್ ಆಫ್ರಿಕಾದಲ್ಲಿ ಇವ್ರು ಹೇಳ್ತಾ ಇದ್ರಲ್ಲ ಏನೋ ಒಂದು ಹೊಸ ತಳಿನದು, ಈ ಸೌತ್ ಆಫ್ರಿಕಾದಲ್ಲಿ ಒಂದು 3-4 ದಿವಸ ಮುಂಚೆ ಕಾಣಿಸ್ಕೊಂಡಿದ್ದಂತ ಒಂದು ರೂಪಾಂತರಿ ಅಂತ ಹೇಳ್ತಾರೆ. ಇದಕ್ಕೆ ಅವರು ಕೋಡ್ ಕೊಡ್ತಾರೆ, ಅದು B.1.1.529 ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಒಂದು ಹೆಸರು ಬೇರೆ ಕೊಟ್ಟಿದ್ದಾರೆ, ಅದ್ರ ಒಮೆಕ್ರಾನ್ ಅಂತ ಹೇಳ್ಬಿಟ್ಟು ಜನರಿಗೆ ಪ್ರತಿಯೊಬ್ಬರಿಗೆ ಈಗ ಕಾಣ್ತಾ ಇರೋದು ಒಮೆಕ್ರಾನ್. ಸರ್, ಒಮೆಕ್ರಾನ್ ವೈರಸ್ ಬಗ್ಗೆ ಹೇಳಿ, ಒಮೆಕ್ರಾನ್ ವೈರಸ್ ಬಗ್ಗೆ ಹೇಳಿ ಅಂತ ಇದ್ದಾರೆ. ಏನ್ ಹೇಳ್ತಾ ಇದಾರೆ ಈ ಒಂದು ಹೊಸ ತಳಿ ಬಗ್ಗೆ ಅಂತ ಅಂದ್ರೆ, ಇದು ತುಂಬಾನೇ ಡೇಂಜರಸ್ ಅಂತ ಹೇಳ್ತಾ ಇದಾರೆ. ಸೊ ಯಾಕೆ ಡೇಂಜರಸ್ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಇದು ಈ 30ಕ್ಕಿಂತ ಜಾಸ್ತಿ ಒಂದು ಮ್ಯೂಟೇಷನ್ ಆಗಂತ ವೈರಸ್ ಇದು, ಅಂದ್ರೆ 30ಕ್ಕಿಂತ ಜಾಸ್ತಿ ತಳಿಗಳು ಇದರಲ್ಲಿ ಇದಾವೆ ಈ ಒಂದು ಒಮೆಕ್ರಾನ್ ಅನ್ನೋ ಒಂದು ತಳಿನಲ್ಲಿ, ವೈರಸ್ ನಲ್ಲಿ ಅಂತ ಹೇಳ್ತಾ ಇದಾರೆ. ಒಂದು ಎರಡನೇದಾಗಿ ಇದು ಫಾಸ್ಟೆಸ್ಟ್ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತಾರೆ, ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಏನು ಯಾವ ರೀತಿ ಇತ್ತಂದ್ರೆ, ಈ ಒಂದು ಡೆಲ್ಟಾ ವೈರಸ್ ಅನ್ನೋದೇನು ನಮ್ಮ ನಾವು ಸೆಕೆಂಡ್ ವೇವ್ ನೋಡಿದ್ವಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಫಾಸ್ಟ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಇನ್ನೊಂದು ಹೇಳ್ತಾ ಇರೋರು, ಈ ಮೆಡಿಸಿನ್ ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದಾರೆ. ಹಾಗೆ ವ್ಯಾಕ್ಸಿನೇಷನ್, ನಾವೇನು ವ್ಯಾಕ್ಸಿನೇಷನ್ ತಗೊಂತಿದ್ವಲ್ಲ ಆ ವ್ಯಾಕ್ಸಿನೇಷನ್ ಕೂಡ ಕೆಲಸ ಮಾಡೋದಿಲ್ಲ ಈ ಒಂದು ಹೊಸ ತಳಿಗೆ ಅಂತ ಹೇಳ್ತಾರೆ. ಈಗ ಮೆಡಿಸಿನ್ ವಿಷಯದಲ್ಲಿ ಹೇಳೋದಾದ್ರೆ, ಈ ವೈರಸ್ಸಿಗೆಲ್ಲ ನಾವು ಮುಂಚೆ ಇದ್ದಂತ ವ್ಯಾಕ್ಸಿನ್, ಇದು ಡೆಲ್ಟಾ ವೈರಸ್, ಡೆಲ್ಟಾ ಪ್ಲಸ್ ಅಥವಾ ಫಸ್ಟ್ ವೇನಲ್ಲಿ ಬಂದ ಒಂದು ಕೊರೋನಾ ವೈರಸ್ ಕೂಡ ಯಾವುದೇ ಮೆಡಿಸಿನ್ ಇರಲಿಲ್ಲ, ಈಗಲೂ ಇಲ್ಲ, ಇನ್ನು ಮುಂದೆ ಕೂಡ ಮೆಡಿಸಿನ್ ಬರಲ್ಲ, ಅದಂತೂ ಸತ್ಯ. ಎರಡನೇದಾಗಿ ವ್ಯಾಕ್ಸಿನೇಷನ್ ಅಂತ ಹೇಳಬೇಕಾದ್ರೆ, ವ್ಯಾಕ್ಸಿನೇಷನ್ ಅಂತ ಮಾಡೋದು ಒಂದು ಡೆಡ್ ವೈರಸ್ ತಗೊಂಡು ಮಾಡ್ತಾರೆ. ಆ ಒಂದು ವ್ಯಾಕ್ಸಿನ್ ಆ ಒಂದು ಸ್ಪೆಸಿಫಿಕ್ ಸ್ಟ್ರೈನ್ಗೆ, ಆ ಒಂದು ಸ್ಪೆಸಿಫಿಕ್ ವೈರಸ್ಸಿಗೆ ಮಾತ್ರ ಕೆಲಸ ಮಾಡುತ್ತೆ. ಒಂದು ಸಲ ವೈರಸ್ ಮ್ಯೂಟೇಷನ್ ಆಗಿ ಚೇಂಜ್ ಆಯಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಾಕ್ಸಿನ್ ಅನ್ನೋದು ಕೆಲಸ ಮಾಡೋದು, ಅದು ಕೂಡ ಸತ್ಯ. ಸೊ ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಈಗ ಫಾಸ್ಟ್ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡೋಣ, ಫಾಸ್ಟೆಸ್ಟ್ ಸ್ಪ್ರೆಡ್ಡಿಂಗ್ ಇದು ಒಮೆಕ್ರಾನ್ ಅನ್ನೋದು ಅಂತ ಹೇಳ್ತಾರೆ. ಈಗ ಸೆಕೆಂಡ್ ವೇವ್ ನಲ್ಲಿ ನಾವೇನ್ ನೋಡಿದ್ವಲ್ಲ, ಅದು ಡೆಲ್ಟಾ ವೈರಸ್. ಅದು ಸೊ ಡೆಲ್ಟಾ ವೈರಸ್ ಹೇಗಿರ್ತಾ ಇತ್ತು ಸ್ಪ್ರೆಡ್ಡಿಂಗ್ ಅಂತಂದ್ರೆ, ಇವತ್ತು ಒಬ್ಬರಿಗೆ ಇನ್ಫೆಕ್ಷನ್ ಆಯ್ತು ಅಂತ ಅಂದ್ರೆ, ನಾಳೆ ದಿವಸ ನೋಡಿದ್ರೆ 1,000 ಜನಕ್ಕೆ ಇನ್ಫೆಕ್ಷನ್, ಆಲ್ಮೋಸ್ಟ್ 1,000 ಪಟ್ಟು 100 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಇವತ್ತು 1 ಅಂದ್ರೆ ನಾಳೆ 1,000, ನಾಡಿದ್ದು 10,000 ಕೇಸಸ್, ಈ ರೀತಿ ಮಲ್ಟಿಪ್ಲಿಕೇಶನ್ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ಅದ್ರ ಪ್ರಕಾರ ಡೆಲ್ಟಾ ವೈರಸ್ ಫಾಸ್ಟೆಸ್ಟ್ ಸ್ಪ್ರೆಡ್ಡಿಂಗ್ ಇತ್ತು. ಬಟ್ ಈಗ ಇದನ್ನ ತಗೊಳ್ಳೋದಾದ್ರೆ, ಒಮೆಕ್ರಾನ್ ಅನ್ನೋ ಒಂದು ವೈರಸ್ನ ತಗೊಳ್ಳೋದಾದ್ರೆ, ಇದು ಎಲ್ಲಿ ಕೆಲವೊಂದು ದೇಶಗಳಲ್ಲಿದೆ ಅಂತ ಅಂತಾ ಇದ್ದಾರೆ. ಆ ದೇಶಗಳಲ್ಲೂ ಕೂಡ 1, 2, 3 ಜಾಸ್ತಿ ಇಲ್ಲ. ಇವಾಗ ಸೌತ್ ಆಫ್ರಿಕಾದಲ್ಲಿ ಇದೆ ಅಂತಾರೆ, ಒಂದು ಫಸ್ಟ್ 30 ಕೇಸಸ್ ಇದ್ದು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಆಮೇಲೆ ಆದ್ರೂ ಕೂಡ ಅದ್ರ ನಂಬರ್ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಆಯ್ತು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ನಂಬರ್ಗಳು ಅಷ್ಟೇ ಇದಾವೆ, ಸ್ವಲ್ಪ ಮಟ್ಟಿಗೆ ಏರುಪೇರ್ ಆಗಿರ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಬೆಲ್ಜಿಯಂನಲ್ಲಿ ಇದೆ ಅಂತ ಹೇಳ್ತಾರೆ, ಹಾಂಗ್ಕಾಂಗ್ ನಲ್ಲಿ ಈ ಒಂದು ಹೊಸ ತಳಿ ಡಿಟೆಕ್ಟ್ ಆಗಿದೆ, ಇಸ್ರೇಲ್ ನಲ್ಲಿ ಆಗಿದೆ, ಇನ್ನು ಕೆಲ ದೇಶಗಳಲ್ಲಿ ಆಗಿದಾವೆ ಅಂತ ಹೇಳ್ತಾರೆ. ಬಟ್ ಎಲ್ಲಾ ದೇಶಗಳಲ್ಲಿ ಇರೋದಂತ ನಂಬರ್ 1 ಅಥವಾ 2 ಕೇಸಸ್ ಅಥವಾ 3 ಕೇಸಸ್ ಈ ನಂಬರ್ಗಳಲ್ಲೇ ಇದೆ. ಸೊ ನೆಕ್ಸ್ಟ್ ಇವತ್ತು ಇಷ್ಟಿದ್ದು, ನಾಳೆಗೆ ಜಾಸ್ತಿ ಆಗ್ಬೇಕಲ್ಲ, 1,000ಗಳಲ್ಲಿ ಬರಬೇಕಲ್ಲ ಕೇಸಸ್ ಫಾಸ್ಟೆಸ್ಟ್ ಸ್ಪ್ರೆಡ್ಡಿಂಗ್ ಅಂದ್ರೆ. ಬಟ್ ಇದಾದ್ರು ಇಲ್ಲ, ನೆಕ್ಸ್ಟ್ ಡೇನು ಕೂಡ ಅಷ್ಟೇ, 3 ಇದ್ದು 4 ಆಗಿರ್ಬೋದು ಅಥವಾ 3 ಇರ್ಬೋದು, ಈಗಿದಾವೆ. ಸೊ ಹಾಗಾಗಿ ಇವ್ರೇನ್ ಹೇಳ್ತದಲ್ಲ, ಫಾಸ್ಟೆಸ್ಟ್ ಸ್ಪ್ರೆಡ್ಡಿಂಗ್ ಇದು ಒಮೆಕ್ರಾನ್ ಅನ್ನೋದು, ಅದು ಒಂದು ಶುದ್ಧ ಸುಳ್ಳದು. ಒಂದು ಎರಡನೇದಾಗಿ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ, ಇದು ತುಂಬಾ ಡೇಂಜರಸ್, ಈ ಒಂದು ಡೆಲ್ಟಾ ವೈರಸ್ಗಿಂತ ಡೇಂಜರಸ್ ಅಂತ ಹೇಳ್ತಾರೆ, ಅದು ಕೂಡ ದೊಡ್ಡ ಸುಳ್ಳದು. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಈ ಕೇಸಸ್ ಏನು ಡಿಟೆಕ್ಟ್ ಆಯ್ತಲ್ಲ ಸೌತ್ ಆಫ್ರಿಕಾದಲ್ಲಿ, ಆ ಒಂದು 30 ಜನದಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರು. ಅವರಲ್ಲಿ ಆ ದೇಶ ಆ ಡಾಕ್ಟರ್ಸ್ ಹೇಳಿರೋ ಪ್ರಕಾರ ಸಿಂಪ್ಟಮ್ಸ್ ಲಕ್ಷಣಗಳು ಏನಿದಾವೆ ಅಂತಂದ್ರೆ, ಸುಸ್ತಿರುತ್ತೆ, ಟೈರ್ಡ್ನೆಸ್ ಅಂತ ಅದಿರುತ್ತೆ. ನೆಕ್ಸ್ಟ್ ಬಾಡಿ ಪೇನ್, ಮೈಕೈ ನೋವು ಇರುತ್ತೆ. ಮೂರನೇದಾಗಿ ಗಂಟ್ಲಲ್ಲಿ ಇರಿಟೇಷನ್, ಥ್ರೋಟ್ ಇರಿಟೇಷನ್ ಇರುತ್ತೆ. ಸೊ ನಾಲ್ಕನೇದಾಗಿ ಕೆಮ್ಮು ಇರುತ್ತೆ, ಅದು ಒಣ ಕೆಮ್ಮು ಇರುತ್ತೆ. ಜ್ವರ ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರೋದಿಲ್ಲ. ಸೊ ಈ ನಾಲ್ಕೇ ತೊಂದರೆಗಳು ಕಾಣ್ತಾ ಇರೋದು, ಸುಸ್ತು, ಮೈಕೈ ನೋವು, ಗಂಟ್ಲು ಕೆರೆತ ಮತ್ತು ಒಣ ಕೆಮ್ಮು. ನೋಡಿ ಈ ಸಿಂಪ್ಟಮ್ಸ್ ಎಲ್ಲ ಏನ್ ಹೇಳುತ್ತೆ ಅಂತಂದ್ರೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಶ್ವಾಸಕೋಶದ ಮೇಲ್ಭಾಗದಲ್ಲಿ ಓನ್ಲಿ ಗಂಟಲಲ್ಲಿನಲ್ಲಿ ಮಾತ್ರ ಇನ್ಫೆಕ್ಷನ್ ಆಗ್ತಾ ಇದೆ, ಇದು ಕೆಳಗಡೆ ಅಂದ್ರೆ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ತಾ ಇಲ್ಲ, ಶ್ವಾಸಕೋಶದ ಕೆಳಭಾಗಕ್ಕೆ ಲಂಗ್ಸ್ಗೆ ಹೋಗ್ತಾ ಇಲ್ಲ. ಇದು ಅಕಸ್ಮಾತ್ ಅಲ್ಲಿ ಹೋಗಿದ್ರೆ ಏನಿರಬೇಕಾಯಿತು, ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಟದ ತೊಂದರೆ ಇರಬೇಕಾಗಿತ್ತು, ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗಿರಬೇಕಾಗಿತ್ತು. ಇವ್ಯಾವ ಸಿಂಪ್ಟಮ್ಸ್ ಇಲ್ಲ ಅಂತ ದೇಶಗಳಲ್ಲಿ, ಯಾವ ದೇಶಗಳಲ್ಲಿ ಈ ಒಂದು ಒಮೆಕ್ರಾನ್ ಅನ್ನೋ ವೈರಸ್ ಡಿಟೆಕ್ಟ್ ಆಗಿದಿಲ್ಲ ಆ ದೇಶದಲ್ಲೇ ಹೇಳ್ತಾ ಇದ್ದಾರೆ.
ಸೊ ಹಾಗಂದ್ರೆ ಇದು ಇಟ್ಸ್ ಎ ಸಿಂಪಲ್ ವೈರಸ್, ಇಟ್ಸ್ ನಾಟ್ ಎ ಡೇಂಜರಸ್ ಅಂತ ಹೇಳ್ಬಿಟ್ಟು. ಈ ಡೆಲ್ಟಾ ವೈರಸ್ ಇತ್ತಲ್ಲ ಅದು ಡೇಂಜರಸ್ ಇತ್ತು. ಏನಿತ್ತು ಡೆಲ್ಟಾ ವೈರಸ್ ನಲ್ಲಿ? ಡೆಲ್ಟಾ ವೈರಸ್ ನಲ್ಲಿ ಸಿಂಪ್ಟಮ್ಸ್ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಇರ್ತಾ ಇತ್ತು, ಕೆಮ್ಮು ಜೊತೆಗೆ ಕಫ ಬರ್ತಾ ಇತ್ತು, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು, ಜೊತೆಗೆ ಸ್ಯಾಚುರೇಷನ್ ಕಡಿಮೆ ಇರ್ತಾ ಇತ್ತು, ಆಮೇಲೆ ಜೊತೆಗೆ ಫಾಸ್ಟೆಸ್ಟ್ ಸ್ಪ್ರೆಡಿಂಗ್ ಇತ್ತು. ಹಾಗಾಗಿ ಡೆಲ್ಟಾ ಅನ್ನೋದೇ ಒಂದು ಫಾಸ್ಟೆಸ್ಟ್ ಸ್ಪ್ರೆಡಿಂಗ್ ಅಂಡ್ ಡೇಂಜರಸ್ ವೈರಸ್ ಆಗಿತ್ತು ಹೊರತು ಈ ಒಂದು ಒಮೆಕ್ರಾನ್ ಅನ್ನೋದು ಸಿಮ್ ಇಟ್ಸ್ ಎ ವೆರಿ ವೆರಿ ಸಿಂಪಲ್ ವೈರಸ್ ಅಂಡ್ ಇಟ್ಸ್ ನಾಟ್ ಅಟ್ ಆಲ್ ಫಾಸ್ಟ್ ಸ್ಪ್ರೆಡಿಂಗ್ ಫಾಸ್ಟ್. ಸರಿ, ಅಕಸ್ಮಾತ್ ಈ ವೈರಸ್ ಈ ಒಮೆಕ್ರಾನ್ ಅನ್ನೋದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದ್ರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಾಸ್ಟ್ ಸ್ಪ್ರೆಡಿಂಗ್ ಅಂತಾರಲ್ಲ, ಇಲ್ಲ ಅದು, ಬಟ್ ಸ್ಟಿಲ್ ಫಾಸ್ಟ್ ಸ್ಪ್ರೆಡ್ ಆದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದರಲ್ಲಿರೋ ಸಿಂಪ್ಟಮ್ಸ್ ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಿಂಪ್ಟಮ್ಸ್, ಒಣ ಕೆಮ್ಮು ಇರುತ್ತೆ, ಶ್ವಾಸಕೋಶಕ್ಕೆ ತೊಂದರೆ ಆಗ್ತಾ ಇಲ್ಲ, ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗ್ತಾ ಇಲ್ಲ, ಹಾಗಾಗಿ ಫಾಸ್ಟ್ ಆಗಿ ಸ್ಪ್ರೆಡ್ ಆದ್ರೂ ಕೂಡ ತಲೆ ಕೆಡ್ಸ್ಕೊಬಿಡಿ. ಇನ್ನು ಈ ಹೊಸ ತಳಿ ಅಂತ ಹೇಳ್ತದಲ್ಲ, ಈ ಒಂದು ಸತ್ಯ ಏನಂತ ಅಂದ್ರೆ, ಯಾವ್ದೋ ಬೇರೆ ದೇಶದಲ್ಲಿ ಇದೆ ಇದೊಂದು ಹೊಸ ತಳಿ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದಲ್ಲಿ ಅತ್ಯಂತ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಮಿಸ್ಯೂಸ್ ಆಗಿದ್ದು, ಕೋವಿಡ್ ಮಿಸ್ಯೂಸ್ ಆಗಿದ್ದ ದೇಶ ಅಂತಂದ್ರೆ ನಮ್ಮ ದೇಶನೇ. ಈ ಕೋವಿಡ್ ಅನ್ನೋ ಹೆಸರನ್ನ, ಕೋವಿಡ್ ಅನ್ನೋ ಅದಕ್ಕೆ ಮೆಡಿಸಿನ್ ಅನ್ನು ಅತ್ಯಂತ ಮಿಸ್ಯೂಸ್ ಮಾಡಿಕೊಂಡಿದ್ದು ನಮ್ಮ ದೇಶದಲ್ಲಿ. ಹಾಗಾಗಿ ಮ್ಯಾಕ್ಸಿಮಮ್ ಇಮಿಟೇಷನ್ ಆಗಿರೋದು ಕೂಡ ನಮ್ಮ ದೇಶದಲ್ಲಿ. ಇದು ಹೇಗೆ ಅಂತ ಹೇಳೋದಾದ್ರೆ, ಬೇರೆ ದೇಶಗಳಲ್ಲಿ ಏನು ಒಂದು ನಮಗೆ ಜ್ವರಕ್ಕೆ ಟ್ಯಾಬ್ಲೆಟ್ ಬೇಕು, ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ ಅಂತೀವಿ, ಡೋಲೋ ಮಾತ್ರೆ ಏನು ಹೇಳ್ತೀವಲ್ಲ, ಅದನ್ನ ಒಂದು ಮಾತ್ರೆ ತಗೋಬೇಕು ಅಂತ ಅಂದ್ರೂ ಕೂಡ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಇಲ್ಲ ಇವ್ರಿಗೆ ಅವಶ್ಯಕತೆ ಇದೆ ಅಂತ ಅಂದ್ರೆ ಮಾತ್ರ ಅವರು ಪ್ರಿಸ್ಕ್ರಿಪ್ಷನ್ ಕೊಡಬೇಕು, ಆ ಟೈಮ್ನಲ್ಲಿ ಮಾತ್ರ ನಿಮ್ಗೆ ಆ ಒಂದು ಮಾತ್ರೆ ಸಿಗುತ್ತೆ. ಬಟ್ ನಮ್ಮ ದೇಶದಲ್ಲಿ ಆಗಿಲ್ಲ. ಅಜಿಥ್ರೋಮೈಸಿನ್ ಟ್ಯಾಬ್ಲೆಟ್, ಜಿಂಕ್ ಟ್ಯಾಬ್ಲೆಟ್, ಐವರ್ಮೆಕ್ಟಿನ್ ಟ್ಯಾಬ್ಲೆಟ್, ರೆಮ್ಡೆಸಿವಿರ್ ಇಂಜೆಕ್ಷನ್, ಪ್ರತಿಯೊಂದನ್ನು ಮೆಡಿಕಲ್ ಸ್ಟೋರ್ ಪ್ರತಿಯೊಬ್ಬರಿಗೂ ಅವೈಲೇಬಿಲಿಟಿ ಇರ್ತಾ ಇತ್ತು. ಪ್ರತಿಯೊಬ್ಬರು ಒಬ್ಬರಿಗೆ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಮನೆಯವರಿಗೆಲ್ಲ ಅನವಶ್ಯಕವಾಗಿ ಈ ಒಂದು ಮೆಡಿಸಿನ್ಸ್ ನ, ಈ ಡೇಂಜರಸ್ ಯೂಸ್ಲೆಸ್ ಮೆಡಿಸಿನ್ಸ್ ಅನ್ನ ಕೊಡ್ತಾ ಇದ್ರು. ಒಂದು ಸತಿ ಏನಿತ್ತು ಅಂತಂದ್ರೆ ಇವೆಲ್ಲ ಜೀರೋ ಎಫೆಕ್ಟ್. ಇವು ಒಂದು ವೈರಸ್ ಮೇಲೆ ಯಾವುದೇ ನಮ್ಮ ದೇಶದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಯಾವುದೇ ಒಂದು ಮೆಡಿಸಿನ್ ಕೂಡ, ಕೋವಿಡ್ಗೆ ಅಂತ ಕೊಡ್ತಿದ್ದ ಮೆಡಿಸಿನ್ ಕೂಡ ಒಂದ್ ಸ್ವಲ್ಪ ಎಫೆಕ್ಟ್, 1% ಕೂಡ ಎಫೆಕ್ಟ್ ಇರ್ತಿರ್ಲಿಲ್ಲ ವೈರಸ್ ಮೇಲೆ. ಬಟ್ ಅದು ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ವು ಅಂತಂದ್ರೆ, ಈ ವೈರಸ್ ಗೆ ಮ್ಯೂಟೇಷನ್ ಆಗ್ಲಿಕ್ಕೆ ಅನುಕೂಲ ಮಾಡ್ತಾ ಇದ್ವು. ಒಂದು ಮೆಡಿಸಿನ್ ವೈರಸ್ ನ ಕೊಲ್ಲಲ್ಲ, ವೈರಸ್ ಯೂಸ್ ಆಗಲ್ಲ ಅಂತ ಆದಾಗ ಆ ವೈರಸ್ ನ ಮ್ಯೂಟೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಮ್ಮ ದೇಶದಲ್ಲಿ ಆಗಿತ್ತು. ಹಾಗಾಗಿ ಮ್ಯಾಕ್ಸಿಮಮ್ ಇಮಿಟೇಷನ್ ಪ್ರಪಂಚದಾದ್ಯಂತ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಮ್ಯಾಕ್ಸಿಮಮ್ ಮಿಸ್ಯೂಸ್ ಆಗಿರೋದು ಮೆಡಿಸಿನ್ಸ್, ಹಾಗೆ ಮ್ಯಾಕ್ಸಿಮಮ್ ಮ್ಯೂಟೇಷನ್ ಆಗಿರೋದು ಸೊ ನಮ್ಮ ದೇಶದಲ್ಲಿ. ಈ ಮೆಡಿಸಿನ್ ಇಂದ ಮ್ಯೂಟೇಷನ್ ಆಗ್ತಾ ಇತ್ತು. ಒಂದು, ಎರಡನೇದಾಗಿ ಇಮ್ಯುನಿಟಿ ಲೆವೆಲ್ ಅನ್ನು ಕಮ್ಮಿ ಮಾಡ್ತಾ ಇತ್ತು. ಸರಿ, ಆಗಿದ್ಮೇಲೆ ಸ್ಟಿಲ್ ಇದು ಯೂಸ್ ಇರಲಿಲ್ಲ ಅಂದ್ರೂ ಕೂಡ ಈ ಮೆಡಿಸಿನ್ ಅನ್ನ ಯಾಕೆ ಯೂಸ್ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ, ಯಾಕೆ ಮ್ಯೂಟೇಷನ್ ಗೆ ಅವಕಾಶ ಮಾಡಿಕೊಟ್ರು ಅಂತ ನೋಡೋದಾದ್ರೆ, ಒಂದನೇದಾಗಿ ಮಾಫಿಯಾ. ಏನ್ ಮಾಫಿಯಾ? ಡ್ರಗ್ ಮಾಫಿಯಾ. ಸೊ ಮೆಡಿಸಿನ್ ಕಂಪನಿಗಳು ಮೆಡಿಸಿನ್ ತಯಾರು ಮಾಡಬೇಕು, ಅದನ್ನ ಸೇಲ್ ಮಾಡಬೇಕು, ದುಡ್ಡು ಮಾಡಬೇಕು. ಈ ಒಂದು ವರ್ಷದಲ್ಲಿ ಆಗಿರತಕ್ಕಂತ ಒಂದು ವ್ಯಾಪಾರ, ಈ ಒಂದು ಔಷಧಿ ಕಂಪನಿಗಳಲ್ಲಿ ಆದಂತ ವ್ಯಾಪಾರ 10 ವರ್ಷಕ್ಕಾಗುವಷ್ಟು ಹಣಕಾಸಿನಲ್ಲಿ ವೃದ್ಧಿಯಾಗಿದ್ದಾವೆ. 10 ವರ್ಷಕ್ಕಾಗುವಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಈ ಒಂದು ಮೆಡಿಸಿನ್ ಕಂಪ್ನಿಗಳು, ಈ ಒಂದು ಕೋವಿಡ್ ಹೆಸರಿನಲ್ಲಿ ಔಷಧಿಗಳನ್ನ ಮಾರಾಟ ಮಾಡಿಬಿಟ್ಟು. ಒಂದನೇದಾಗಿ, ಎರಡನೇ ಅದರಲ್ಲಿ ಆಗದ ಜೊತೆಗೆ ಕಂಪನಿ ಜೊತೆಗೆ ಈ ಹಾಸ್ಪಿಟಲ್ಗಳು ಕೂಡ ತಮ್ಮ ಬಿಲ್ ಜಾಸ್ತಿ ಮಾಡ್ಕೋಬೇಕು. ಒಂದು ಮೆಡಿಸಿನ್ಗೆ, ಒಂದು ಕಾಯಿಲೆಗೆ ಒಂದು ಮೆಡಿಸಿನ್ ಇಲ್ಲ ಅಂತಂದಾಗ ನಾಳೆ ಜನ ಪ್ರಶ್ನೆ ಮಾಡ್ತಾರೆ, ಯಾಕೆ ಮತ್ತೆ ನೀವು ಅಡ್ಮಿಟ್ ಮಾಡ್ಕೊಂಡ್ರಿ, ಯಾಕೆ ಇಷ್ಟೊಂದು ಬಿಲ್ ಮಾಡಿದ್ರಿ ಅಂತೇಳಿ. ಆ ಒಂದು ಉದ್ಯೋಗಕ್ಕೂ ಕೂಡ ಈ ಒಂದು ಹಾಸ್ಪಿಟಲ್ ಅವರು ಈ ಅನವಶ್ಯಕವಾದ ಒಂದು ಮೆಡಿಸಿನ್ಸ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಸೊ ಎರಡನೇದಾಗಿ, ಕೆಲ ರಾಜಕಾರಣಿಗಳು ಏನು ಮಾಡ್ತಾ ಇದ್ರು, ಒಂದು ಕಿಟ್ಟು, ಕೋವಿಡ್ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಇಷ್ಟು ಮೆಡಿಸಿನ್ ಕಿಟ್ ಅನ್ನ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ರು. ನಿಮಗೆ ಕಾಯಿಲೆ ಇರಲಿ ಇಲ್ಲದೆ ಇರಲಿ, ಮನೇಲಿ ನುಂಗಿ ನುಂಗಿ ತಗೊಂಡೋಗಿ ನುಂಗಿ, ಕೊರೋನಾ ಬರಲ್ಲ ಇದರಿಂದ ಅನ್ನೋ ಮಟ್ಟಕ್ಕೆ ಪ್ರಚಾರ ಮಾಡಿಬಿಟ್ರು. ಆ ಮಟ್ಟಕ್ಕೆ ಮಿಸ್ಯೂಸ್ ಮಾಡಿಬಿಟ್ರು, ಅನವಶ್ಯಕವಾದ ಯೂಸ್ಲೆಸ್ ಮೆಡಿಸಿನ್ ಅನ್ನ ಪ್ರತಿಯೊಬ್ಬರು ಮನೆಗೂ ತಲುಪಿಸೋ ಕೆಲಸ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ, ಆ ಕಿಟ್ ಮೇಲೆ ಇವ್ರು ಫೋಟೋ ಅಡ್ರೆಸ್ ಕಳಿಸ್ತಾ ಇದ್ರು, ಅಂದ್ರೆ ಒಂದರ ತರ ಪಬ್ಲಿಸಿಟಿ ಮಾಡ್ಕೋಬೇಕಾಯ್ತು. ಇವರ ಒಂದು ಹೆಸರನ್ನ, ಇವರ ಮುಖವನ್ನ ಪಬ್ಲಿಸಿಟಿ ಮಾಡಬೇಕಾಗಿತ್ತು, ಇವ್ರ ಮುಖ ಪ್ರತಿಯೊಬ್ಬರ ಮನೆಗೆ ರೀಚ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಪ್ರತಿಯೊಂದು ಕಿಟ್ ಮೇಲೆ ಒಂದು ಫೋಟೋ ಅಂಟರ್ಸ್ಬಿಟ್ಟು ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ರು. ಅದರ ಜೊತೆಗೆ ಏನಾಗ್ತಾ ಇತ್ತು ಅಂತಂದ್ರೆ, ಎಷ್ಟು ಜಾಸ್ತಿ ನಾವು ಈ ಕಿಟ್ಗಳನ್ನ ನಾವು ಸೇಲ್ ಮಾಡಿ ಜನರಿಗೆ ತಲುಪಿಸ್ತೀವೋ ಅಷ್ಟೊಂದು ಕಮಿಷನ್. ಯಾಕಂದ್ರೆ ಇವೆಲ್ಲ ಜನರಿಕ್ ಮೆಡಿಸಿನ್ಸ್, ಸರ್ಕಾರದಿಂದ ಏನು ಬರ್ತಾ ಇತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಜನರಿಕ್ ಮೆಡಿಸಿನ್ಸ್. ಒಂದು 5-10% ಅದ್ರ ಮೇಲೆ 100 ರೂಪಾಯಿ ಇದ್ರೆ 5 ರೂಪಾಯಿ 10 ರೂಪಾಯಿ ಬೆಳೆ ಬಾಳತಕ್ಕಂತ ಮೆಡಿಸಿನ್ಸ್ ಇವು. ಈ ಮೆಡಿಸಿನ್ಸ್ ಅನ್ನ ಸೇಲ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಕಮಿಷನ್ ಕೂಡ ತಗೊಂಡಂತ ಕೆಲವು ರಾಜಕಾರಣಿಗಳು ಕೆಲವರು ಇರ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಕೂಡ ಇದು ಮ್ಯಾಕ್ಸಿಮಮ್ ಮಿಸ್ಯೂಸ್ ಆಯ್ತು. ಸರಿ, ಈ ಒಂದು ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಮ್ಯಾಕ್ಸಿಮಮ್ ಮಿಸ್ಯೂಸ್ ಆಗಿದೆ ಏನಕ್ಕೆ ಅಂತಂದ್ರೆ, ಒಂದು ಹಣಕ್ಕೋಸ್ಕರ, ಎರಡನೇದಾಗಿ ಪಬ್ಲಿಸಿಟಿಗೋಸ್ಕರ ಈ ಅನವಶ್ಯಕವಾದ ಒಂದು ಮೆಡಿಸಿನ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಅತ್ಯಂತ ಮ್ಯೂಟೇಷನ್ ಆಗಿರೋದು ನಮ್ಮ ದೇಶದಲ್ಲಿ ಅಂತ ನಾನು ಹೇಳ್ತೀನಿ. ಈಗ ಸರಿಯಾಗಿ ನೋಡೋದಾದ್ರೆ ನಮ್ಮ ದೇಶದಲ್ಲೇ 1000+ ಮ್ಯೂಟೇಷನ್ ಆಗಿರೋ ವೈರಸ್ ಅದೇ, ಕೊರೋನಾ ಮ್ಯೂಟೇಷನ್ ಆಗಿರೋ ವೈರಸ್ ಅದಾವೆ. ಯಾಕಂದ್ರೆ ಮಿಸ್ಯೂಸ್ ಆಗ್ಬಿಟ್ಟು ಮ್ಯಾಕ್ಸಿಮಮ್ ಮ್ಯೂಟೇಷನ್ ಆಗಿದೆ ನಮ್ಮ ದೇಶದಲ್ಲೇ.
ಏನಂದ್ರೆ ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇಲ್ಲ, ಜಿನೋಮಿಕ್ ಸ್ಟಡಿ ಮಾಡ್ತಾ ಇಲ್ಲ, ಇದ್ರ ಮ್ಯೂಟೇಷನ್ ಆಗಿರೋ ವೈರಸ್ ಯಾವ್ದು ಅಂತ ಸ್ಟಡಿ ಮಾಡ್ತಾ ಇಲ್ಲ. ಜಸ್ಟ್ ಪಾಸಿಟಿವ್ ಬಂತು ಆರ್ ಟಿ ಪಿ ಸಿ ಆರ್, ಇದು ಕೋವಿಡ್ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಕರೆಕ್ಟ್ ಆಗಿ ನೀಟ್ ಆಗಿ ನಾವು ಹುಡುಕಿದ ಪಕ್ಷದಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ರೂಪಾಂತರಿ ಕೊರೋನಾಗಳು ನಮ್ಮಲ್ಲಿ ಸಿಗ್ತವೆ. ಬಟ್ ಅದನ್ನ ಬಿಟ್ಟು ಈಗ ಏನ್ ನಾವು ಎದುರ್ತಾ ಇರೋದೆಲ್ಲರೂ, ಸೌತ್ ಆಫ್ರಿಕಾದಲ್ಲಿ ಯಾವ್ದೋ ಒಂದು ಮ್ಯೂಟೇಷನ್ ಆಗಿರೋಂತ ಒಂದು ವೈರಸ್ ಬಂದ್ಬಿಟ್ಟಿದೆ ಅಂತೇಳಿ. ನಮ್ಮಲ್ಲಿ ಸಾವಿರ ಇದಾವೆ, ಬಟ್ ನಾವು ಅಲ್ಲಿ ಯಾವ್ದೋ ಒಂದು ಮ್ಯೂಟೇಷನ್ ಆಗಿರತಕ್ಕಂತ ವೈರಸ್ಗೆ ನಾವು ಹೆದರ್ತಾ ಇದೀವಿ ಅಂದ್ರೆ ನಮ್ಮನ್ನ ಹೆದರ್ಸ್ತಾ ಇದ್ದಾರೆ. ಈ ಒಂದು ಮ್ಯೂಟೇಷನ್ ಆಗಿರೋ ಅದಕ್ಕೆ ಏನ್ ಹೇಳೋದು, ಈ ಒಂದು ಮ್ಯೂಟೇಷನ್ ಅಂತ ಹೇಳ್ತದಲ್ಲ ರೂಪಾಂತರಿ, ಹೊಸ ರೂಪಾಂತರಿ, ಆ ಬಗ್ಗೆ ನಾವು ಯೋಚನೆ ಮಾಡೋ ಭಯಪಡೋ ಒಂದು ಅವಶ್ಯಕತೆನೇ ಇಲ್ಲ. ಸರ್ ನೆಕ್ಸ್ಟ್ ಇನ್ನೂ ತುಂಬಾ ಪ್ರಶ್ನೆಗಳಿದಾವೆ ಕೆಲವೊಂದೇನು. ಸರ್ ಈ ಕೇಸಸ್ ಜಾಸ್ತಿ ಆಗ್ತಾ ಇದಾವಂತೆ, ಮೊನ್ನೆ 200 ಇತ್ತು ಇವತ್ತು 400 ಆಯ್ತಂತೆ, ಕೇಸಸ್ ಜಾಸ್ತಿ ಆಗ್ತಾ ಇದಾವಂತೆ, ಇದು ಸತ್ಯನಾ? ಸರ್ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇದಕ್ಕೆ ಯೂಸ್ ಆಗಲ್ಲಂತೆ, ನಾವು ತಗೊಂತಾರೆ ಕೊರೋನಾ ವ್ಯಾಕ್ಸಿನೇಷನ್ ಈ ಒಂದು ಮ್ಯೂಟೆಂಟ್ಗೆ, ಈ ಒಂದು ರೂಪಾಂತರಕ್ಕೆ ಯೂಸ್ ಆಗಲ್ಲಂತೆ, ಸತ್ಯನಾ? ನೆಕ್ಸ್ಟ್ ಲಾಕ್ಡೌನ್ ಮಾಡ್ತಾರಂತೆ, ಈ ನವೆಂಬರ್ 15 ಇಂದ 2 ತಿಂಗಳು ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಜ್ಞರು ಒಂದು ಸಲಹೆ ಕೊಟ್ಟಿದ್ದಾರಂತೆ, ಇದು ಸತ್ಯನಾ ಅಥವಾ ಇದು ಯೂಸ್ ಆಗುತ್ತಾ? ಸರ್ ನೆಕ್ಸ್ಟ್ ಅಕಸ್ಮಾತ್ ನನಗೆ ಇನ್ಫೆಕ್ಟ್ ಆಯ್ತು ಅಂತ ಅನ್ಬಿಟ್ಟು, ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇನ್ಫೆಕ್ಟ್ ಆಯ್ತು ಈ ರೂಪಾಂತರಿ ಒಮೇಕ್ರಾನ್ ವೈರಸ್ ಇಂದಾನೆ ನಿಮ್ಗೆ ಇನ್ಫೆಕ್ಷನ್ ಆಯ್ತು ಅಂತ ಅಂದ್ರೆ, ಅದಕ್ಕೆ ಏನ್ ಮಾಡಬೇಕು, ಯಾವ ಮೆಡಿಸಿನ್ ತಗೋಬೇಕು, ಯಾವ ರೀತಿ ಇದ್ದು ಈ ಏನೇ ಯಾವುದೇ ಒಂದು ರೂಪಾಂತರಿ ವಿರುದ್ಧ ನಮ್ಮ ದೇಹ ಹೋರಾಡಂಗ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿವರವಾದ ಮಾಹಿತಿಯನ್ನ ಇನ್ನೊಂದು 2 ದಿವಸದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹೇಳ್ತೀನಿ, ಸಂಪೂರ್ಣ ವಿವರವನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದು 4 ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅದ್ರ ಜೊತೆಗೆ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಆರೋಗ್ಯದ ಮಾಹಿತಿಗಳನ್ನ, ಕಾಯಿಲೆ ಮಾಹಿತಿಗಿಂತ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ಕೂಡ ಒಂದು ವಿಡಿಯೋಸ್ನ ಮಾಡಿ ಬಿಡ್ತಾ ಇರ್ತೀವಿ. ಸೊ ಎಲ್ರಿಗೂ ನಮಸ್ಕಾರ.